ದಾವಣಗೆರೆಯ ಹೆಸರಾಂತ ಲೇಖಕಿ ಮತ್ತು ಬರಹಗಾರ್ತಿಯಾಗಿರತಕ್ಕಂತ ಮತ್ತು ಕವಿತ್ರಿ ಆಗಿರತಕ್ಕಂತ ಸಹೋದರಿ ಬಿಟಿ ಜಾನವಿ ಅವರು ಒಂದು ವಿಡಿಯೋವನ್ನು ಫೇಸ್‌ಬುಕ್ ನಲ್ಲಿ ಅವರು ತೀರ ನೋವಿನಿಂದ ಪೋಸ್ಟ್ ಮಾಡಿದಂತದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅವರ ತಂದೆ ಡಾಕ್ಟರ್ ಬಿ ಎಂ ತಿಪ್ಪೇಸ್ವಾಮಿ ಅವರು ಹೆಸರಾಂತ ವೈದ್ಯರು, ಮಾಜಿ ಶಾಸಕರು, ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯರು. ಅವರು ಮತ್ತು ಅವರ ಕುಟುಂಬದ ನಾಲ್ಕು ಸದಸ್ಯರು ಏನು ನಿಧನರಾದಾಗ ಅಲ್ಲಿ ನಿರ್ಮಿಸಲ್ಪಟ್ಟಂಥ ಸಮಾಧಿಗಳನ್ನು ದಾವಣಗೆರೆಯ ಭೂಮಾಫಿಯಾದ ಕೈವಾಡ ಇರತಕ್ಕಂಥ ಕೆಲವು ಜನ ಜೆ ಸಿ ಬಿಗಳನ್ನು ಟ್ರ್ಯಾಕ್ಟರ್ಗಳನ್ನು ತಂದು ಏಕಾಏಕಿ ಆ ನಾಲ್ಕು ಸಮಾಧಿಗಳನ್ನು ಹಾಳುಗಡು ಮಾಡಿ ಅವರಿಗೆ ಮಾನಸಿಕವಾದಂಥ ಘಾಸಿಯನ್ನು ಉಂಟು ಮಾಡಿದ್ದಾರೆ ಮತ್ತು ದೈಹಿಕವಾದಂಥ ಹಲ್ಲೆಯನ್ನು ಉಂಟು ಮಾಡಿದ್ದಾರೆ. ಇದು ಅತ್ಯಂತ ಖಂಡನಾರ್ಹವಂಥದ್ದು. ತೀರಾ ನೋವಿನಿಂದ ಘಾಸಿಗೊಂಡಂಥ ಸಹೋದರಿ ಬಿ ಟಿ ಜಾನವಿ ಅವರು ಇವತ್ತು ಪೋಸ್ಟಿಂಗಲ್ಲಿ ಅವರು ಪೋಸ್ಟನ್ನು ಮಾಡಿ ಕರ್ನಾಟಕದ ಜನ ನಮ್ಮ ಜೊತೆ ನಮ್ಮ ಕುಟುಂಬದ ಜೊತೆ ನಿಲ್ಲಬೇಕು ಅಂತೇಳಿ ಅವರು ವಿನಂತಿಯನ್ನು ಮಾಡಿದ್ದಾರೆ. ಇದು ಅತ್ಯಂತ ಒಂದು ತೀರ ನೋವಿನ ಸಂಗತಿ ಮತ್ತು ಅತ್ಯಂತ ಖಂಡನಾರ್ಹವಾದಂಥ ಒಂದು ಘಟನೆ ಅಂತೇಳಿ ನಾನಾದರೂ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಗೆಳೆಯರೇ, ಡಾಕ್ಟರ್ ಬಿ ಎಂ ತಿಪ್ಪೇಸ್ವಾಮಿ ಅವರು ಕರ್ನಾಟಕ ಕಟ್ಟಂಥ ಅತ್ಯಂತ ಮುತ್ಸದ್ದಿ ರಾಜಕಾರಣಿ, ಸ್ವತಃ ವೃತ್ತಿಯಿಂದ ವೈದ್ಯರಾದಂಥವರು, ಚಿತ್ರದುರ್ಗ ಜಿಲ್ಲೆಯ ಅತ್ಯಂತ ಬರಪೀಡಿತವಾದಂಥ ಚಳ್ಳಕೆರೆ ತಾಲೂಕಿನ ಅತ್ಯಂತ ಬಡ ಕುಟುಂಬದಿಂದ ಬಂದಂಥ ಅವರು ಸ್ವತಃ ಓದಿ ವೈದ್ಯರಾಗಿ ಮತ್ತು ಬಡವರ ಪರವಾಗಿ ದಲಿತರ ಪರವಾಗಿ ಸಾಕಷ್ಟು ಕೆಲಸ ಮಾಡಿದಂಥ ಮತ್ತು ಅತ್ಯಂತ ಪ್ರಾಮಾಣಿಕವಾದಂಥ ಒಬ್ಬ ಶಾಸಕರಾಗಿದ್ದಂಥವ್ರು. ಅವಿಭಜಿತ ಚಿತ್ರದುರ್ಗ ದಾವಣಗೆರೆ ಜಿಲ್ಲೆಯ ಭರಮಸಾಗರದಿಂದ ಅವರು ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಂಥದ್ದು ಮತ್ತು ದಾವಣಗೆರೆಯಲ್ಲಿ ಮಹಾತ್ಮ ಗಾಂಧಿಯವರು ಆ ನೆಲವನ್ನು ಸ್ಪರ್ಶ ಮಾಡಿದಾಗ ಅವರ ಸ್ಮಾರಕವಾಗಿ ಅದರ ನೆನಪಿನಲ್ಲಿ ಮಹಾತ್ಮ ಗಾಂಧಿ ಸ್ಮಾರಕ ಶಾಲೆಯನ್ನು ಆರಂಭ ಮಾಡಿ ಅದರ ಕಾರ್ಯದರ್ಶಿಗಳೂ ಆಗಿ ಸಾಕಷ್ಟು ಕೆಲಸವನ್ನು ಮಾಡಿದಂಥವ್ರು. ಇವತ್ತು ಕೂಡ ಆ ಶಾಲೆ ಅತ್ಯಂತ ಪ್ರಸಿದ್ಧಿಯಾಗಿದ್ದಂಥ ಶಾಲೆ, ಸಾವಿರಾರು ಜನ ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ, ದಲಿತರಿಗೆ ಅತ್ಯಂತ ಆಸರಿಯಾದಂಥ ಒಂದು ಹಾಸ್ಟೆಲ್ ಕೂಡ ಮಹಾತ್ಮ ಗಾಂಧಿ ಹಾಸ್ಟೆಲ್ ಅನ್ನೋಂಥದ್ದನ್ನು ಕೂಡ ನಾವೆಲ್ಲ ತೀರ ಹತ್ತಿರದಿಂದ ನೋಡಿದ್ದೀವಿ. ಅಲ್ಲಿ ಒಡನಾಟವನ್ನು ಇಟ್ಕೊಂಡಂಥವ್ರು ಮತ್ತು ಸಾಕಷ್ಟು ಜನ ಅಲ್ಲಿ ಓದಿದಂಥವ್ರು ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂಡ ಇರೋಂಥದ್ದನ್ನು ನೋಡ್ತಾ ಇದ್ದೀವಿ. ಇಂಥ ಡಾಕ್ಟರ್ ಬಿ ಎಂ ತಿಪ್ಪೇಸ್ವಾಮಿ ಅವರು ಮತ್ತು ಅವರ ಕುಟುಂಬದವರ ಈ ಸಮಾಧಿಗಳನ್ನು ಏಕಾಏಕಿ ದಾವಣಗೆರೆ ಭೂಮಾಫಿಯಾದ ಕೆಲವು ವ್ಯಕ್ತಿಗಳು ಈ ಥರದಲ್ಲಿ ಒಂದು ಹಾಳುಗೆಡವಿದ್ದು ಅತ್ಯಂತ ಒಂದು ಖಂಡನವಾದಂಥ ಘಟನೆ. ಹಾಗಾಗಿ ತೀರಾ ಘಾಸಿಗೊಂಡಿರ್ತಕ್ಕಂಥ, ತೀರಾ ನೋವಿನಲ್ಲಿರ್ತಕ್ಕಂಥ ಸಹೋದರಿ ಬಿ ಟಿ ಜಾನವಿಯವ್ರ ಜೊತೆ ನಾವೆಲ್ಲ ಚಿತ್ರದುರ್ಗ ದಾವಣಗೆರೆಯ ಜಿಲ್ಲೆಯ ಪ್ರಜ್ಞಾವಂತ ಮನಸ್ಸುಗಳು, ಜನಪರ ಸಂಘಟನೆಗಳು, ಕರ್ನಾಟಕದ ಜನಪರ ಮನಸ್ಸುಗಳು ನಾವು ನಿಲ್ಲಬೇಕಾಗುತ್ತೆ ಅಂತೇಳಿ ನನಗಾದರೂ ಕೂಡ ಅನಿಸ್ತದೆ. ಮತ್ತು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಯಾರೆಲ್ಲ ಈ ಘಟನೆಗೆ ಕಾರಣ ಆಗಿದ್ದಾರೆ, ದಾವಣಗೆರೆ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಅಮಾಯಕರು, ಅಸಹಾಯಕರು ಮತ್ತು ಮಧ್ಯಮ ವರ್ಗದವರು ಏನು ತಮ್ಮ ಒಂದು ಸೂರನ್ನು ಕಟ್ಟಿಸ್ಕೋಬೇಕು ಅಂತೇಳಿ ಈ ಥರ ಮನೆಗಳನ್ನು, ಜಾಗಗಳನ್ನು ಅವರು ಪಾಪ ಕೊಂಡ್ಕೊಂಡು ಇಟ್ಕೊಂಡಾಗ ಅವರು ಕೆಲವಾರು ವರ್ಷಗಳ ಕಾಲ ಕಟ್ಟಕ್ಕಾಗದೇ ಇರಬಹುದು. ಅಂಥ ಸಂದರ್ಭದಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೆಲವು ಏಜೆಂಟ್ರುಗಳು, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಸಿಬ್ಬಂದಿಯವರು ಇದರಲ್ಲಿ ಶಾಮೀಲಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ಥರದಲ್ಲಿ ನಿರಂತರವಾಗಿ ಕಿರುಕುಳಗಳನ್ನು ಕೊಡ್ತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು, ದೌರ್ಜನ್ಯ ನಡೆಸ್ತಕ್ಕಂಥ ಘಟನೆಗಳು ನಡೀತಾ ಇದ್ದಾವೆ. ಇದು ಖಂಡಿತವಾಗ್ಲೂ ಕೂಡ ಮುಂದುವರಿಬಾರ್ದು. ಹಾಗಾಗಿ ಇದಕ್ಕೆ ಅದರಲ್ಲೂ ಕೂಡ ಡಾಕ್ಟರ್ ಬಿ ಎಂ ತಿಪ್ಪೇಸ್ವಾಮಿ ಅಂತವರಂಥ ಒಂದು ಅತ್ಯಂತ ಸೌಜನ್ಯತವಾದ ಬದುಕನ್ನು ನಡೆಸಿದಂಥ ಮತ್ತು ತೀರಾ ಹೆಸರಾಂತ ಒಬ್ಬ ವೈದ್ಯರಾಗಿದ್ದಂಥ ಇಂಥ ಕುಟುಂಬಕ್ಕೆ ಈ ಥರದ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಇವತ್ತು ಅತ್ಯಂತ ನೋವು ತರುವಂಥದ್ದು. ಅವರ ಕುಟುಂಬ ಖಂಡಿತವಾಗ್ಲೂ ಅವ್ರ ಮಾತುಗಳನ್ನು ಕೇಳಿದಾಗ ತೀರ ಘಾಸಿಗೊಂಡಿದೆ. ಹಾಗಾಗಿ ಮೊನ್ನೆ ಮುಖ್ಯಮಂತ್ರಿಗಳು, ಜಿಲ್ಲಾಡಳಿತ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಮಧ್ಯಪ್ರವೇಶ ಮಾಡಿ ಯಾರೆಲ್ಲ ಈ ಘಟನೆಗೆ ಕಾರಣ ಆಗಿದ್ದಾರೆ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಕೈಗೊಳ್ಳೋದಕ್ಕೆ ಜಿಲ್ಲಾಡಳಿತಕ್ಕೆ, ಪೊಲೀಸ್ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನು ಕೊಡಬೇಕು. ಜೊತೆಗೆ ಬಿ ಟಿ ಜಾನವಿ ಅವರು, ಸ್ವತಃ ಕವಿಯತ್ರಿಯವರು, ಬರಹಗಾರ್ತಿಯವರು, ನಾವೆಲ್ಲ ಅವರ ಬರಹಗಳನ್ನು, ಅವರ ಕವನಗಳನ್ನು, ಅವರ ಭಾಷಣಗಳನ್ನು ನಾವೆಲ್ಲ ಕೇಳಿದ್ದೀವಿ. ಮತ್ತು ಸ್ವತಃ ಲಂಕೇಶ್ ಅವರು
ಅವರನ್ನು ಪ್ರೋತ್ಸಾಹ ಮಾಡಿ ಪ್ರೋತ್ಸಾಹಿಸಿ ಲಂಕೇಶ್ ಪತ್ರಿಕೆಯಲ್ಲೂ ಕೂಡ ಅವರ ಅಂಕಣಗಳನ್ನು ಬರೆಸಿದಂತ ನಾವು ಓದಿದ್ದೀವಿ. ಇಂಥ ಒಬ್ಬ ಒಂದು ಕುಟುಂಬಕ್ಕೆ ಈ ಥರದ ಒಂದು ಆಘಾತ ಆಗಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಹಾಗಾಗಿ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಯ ಜನರು ಮತ್ತು ಕರ್ನಾಟಕದ ಪ್ರಜ್ಞಾವಂತ ಮನಸ್ಸುಗಳು ಸಹೋದರಿ ಬಿ ಟಿ ಜಾನೇವರ ಜೊತೆ ನಾವು ನಿಲ್ಲೋಣ ಮತ್ತು ಈ ಘಟನೆಯನ್ನು ಖಂಡಿಸೋಣ ಮತ್ತು ಅವ್ರ ಕುಟುಂಬದ ಜೊತೆ ನಾವು ಇರ್ತೀವಿ ಅನ್ನೋಂಥ ಭರವಸೆಯನ್ನು ಕೊಡೋಣ ಅಂತ ಹೇಳ್ತಾ ಈ ಒಂದು ಮತ್ತೆ ನಾವು ಈ ಘಟನೆಗಳನ್ನು ಖಂಡಿಸ್ತಾ ಇದ್ದೀವಿ ಮತ್ತು ಅವ್ರ ಕುಟುಂಬದ ಜೊತೆ ನಿಲ್ತೀವಿ ಮತ್ತು ಇದಕ್ಕೆ ಕಾರಣ ಆಗಿರ್ತಕ್ಕಂಥ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕಾಗಿ ಆಗ್ರಹಿಸಬೇಕಾಗುತ್ತೆ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.